हेलो ಸ್ನೇಹಿತರೆ ನಿಮಗೆಲ್ಲ ಜಿಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತು ಅಂದ್ರೆ ಎಸ್ಡಿಎ ಅಲ್ಲಿ ನಡೆದಿರತಕ್ಕಂತ ವಿವಿಧ ಪ್ರಶ್ನೆ ಪತ್ರಿಕೆಯನ್ನು ನಾನು ನಿಮ್ಮ ಮುಂದೆ ಈಗ ಇಡ್ತಾ ಇದ್ದೀನಿ ಸೋ ಸ್ನೇಹಿತರೆ ಮೊದಲನೇ ಕ್ವೆಶ್ಚನ್ ಭಾರತದಲ್ಲಿ ಮೊದಲ ಬಾರಿಗೆ ಅಂಚೆ ಚೀಟಿಯನ್ನು ಜಾರಿಗೊಳಿಸಿದವರು ಯಾರು ಅಂದ್ರೆ ಸೋ ಆನ್ಸರ್ ಲಾರ್ಡ್ ಡಾಲೌಸಿ ದಿ ಡಿಫ್ರೆಸ್ಟ್ ಕ್ಲಸ್ಟ್ ಲೀಗ್ ಅನ್ನು ಸ್ಥಾಪಿಸಿದವರು ಪೆರಿಯಾರ್ ರಾಮಸ್ವಾಮಿ ನಾಯಕ್ ಎಂಬತಕ್ಕಂತವರು 1963 ರಲ್ಲಿ ಭಾರತ ರತ್ನ ಪ್ರಶಸ್ತಿ ಪಡೆದವರು ಪಿ ವಿ ಕಾಣೆ ಅಂತಕ್ಕಂತವರು ಕರ್ನಾಟಕದಲ್ಲಿ ಎಲ್ಲಿ ಕಾಳಿಂಗ ಸರ್ಪ ಸಂಶೋಧನಾ ಕೇಂದ್ರ ಇದೆ ಅಂದ್ರೆ ಅದು ಆಗುಂಬೆಯಲ್ಲಿದೆ ಓಕೆ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ ಕೆಳಗಿನ ಯಾವುದು ತಪ್ಪಾಗಿ ಹೊಂದಿಕೆಯಾಗಿದೆ ಅಂದ್ರೆ H5N1 ಹಕ್ಕಿಗಳು H1N1 ಹಂದಿಗಳು ಕರೆಕ್ಟ್ ಆಗಿದೆ NYV ಬಾವಲಿಗಳು ಕರೆಕ್ಟ್ ಆಗಿದೆ ಆದರೆ KFDV ದನಕರುಗಳು ಇದು ತಪ್ಪಾಗಿದೆ ನಾಲ್ಕನೇ ಆನ್ಸರ್ ಇದಕ್ಕೆ ತಪ್ಪಾಗಿರತಕ್ಕಂತದ್ದು ಸೋ ಕರ್ನಾಟಕ ರಾಜ್ಯದ ಪತಂಗ ಎಂಬುದಾಗಿ ಅಂಗೀಕೃತವಾಗಿರುವ ಪತಂಗದ ಪ್ರಭೇದ ಹೆಸರೇನು ಅಂತ ಕೇಳಿದರೆ ಅಂದ್ರೆ ಪತಂಗ ಅಂದ್ರೆ ಚಿಟ್ಟೆ ಕರ್ನಾಟಕದ ಚಿಟ್ಟೆ ಯಾವುದು ಅಂದ್ರೆ ಸೋ ಆನ್ಸರ್ ನಾಲ್ಕನೇದು ಸದರ್ನ್ ಬರ್ಡರ್ ವಿಂಗ್ ಎಂಬತಕ್ಕಂತದ್ದು ಆನ್ಸರ್ ಆಗಿರುತ್ತದೆ ಏಳನೇದು ರಕ್ತದಲ್ಲಿ ಮುಖ್ಯವಾಗಿ ಆಮ್ಲಜನಕವು ಈ ಮೂಲಕ ಸಾಗಣೆಯಾಗುತ್ತದೆ ಅಂದ್ರೆ ಸೋ ಆನ್ಸರ್ ಇಸ್ 7-2 ರೆಡ್ ಬ್ಲಡ್ ಸೆಲ್ಸ್ ಎಂಬತಕ್ಕಂತದ್ದು ಇದಕ್ಕೆ ಸರಿಯಾದಂತ ಉತ್ತರವಾಗಿದೆ ಸೋ ಮುಂದಿನ ಕ್ವೆಶ್ಚನ್ ಅನ್ನು ನೋಡಿ ಮಾಸ್ಟರ್ ಗ್ಲ್ಯಾಂಡ್ ಎಂದು ಯಾವುದನ್ನು ಕರೆಯುತ್ತಾರೆ ಎಂಬತಕ್ಕಂತ ಪ್ರಶ್ನೆ ಇದಕ್ಕೆ ಪಿಟ್ಯುಟರಿ ಗ್ರಂಥಿಯನ್ನು ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರೀತಾರೆ ಇನ್ನು ಈ ಕೆಳಗಿನ ವಿಜ್ಞಾನಿಗಳಲ್ಲಿ ಭಾರತದ ಪಕ್ಷಿ ತಜ್ಞರೆಂದು ಯಾರನ್ನು ಕರೀತಾರೆ ಅಂತ ಹೇಳ್ತಾರೆ ಅದು ಸಲೀಂ ಅಲಿ ಭಾರತದ ಪಕ್ಷಿ ತಜ್ಞರಾಗಿದ್ದಾರೆ ಸೋ ಈ ಕೆಳಗಿನವುಗಳಲ್ಲಿ ಯಾವುದರಲ್ಲಿ ವಿಟಮಿನ್ ಎ ಅತ್ಯಧಿಕವಾಗಿರುತ್ತದೆ ಅಂದ್ರೆ ಸೋ ಜೇನುತುಪ್ಪದಲ್ಲಿ ವಿಟಮಿನ್ ಎ ಅಧಿಕ ಪ್ರಮಾಣದಲ್ಲಿ ಇರುತ್ತದೆ ಇನ್ನು ವಿಟಮಿನ್ ಸೇಬು ಬಾಳೆಹಣ್ಣು ಲಿಂಬೆಯಲ್ಲಿ ವಿಟಮಿನ್ ಸಿ ಅಧಿಕ ಪ್ರಮಾಣದಲ್ಲಿ ಇರುತ್ತದೆ ಸ್ನೇಹಿತರೆ ಓಕೆ ನೆಕ್ಸ್ಟ್ ಕ್ವೆಶ್ಚನ್ ಭಾರತದ ಈ ಕೆಳಗಿನ ಪೇಟೆಂಟ್ ಅಂದ್ರೆ ಭಾರತವು ಈ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಪೇಟೆಂಟ್ ಹೊಂದಿದೆ ಅಂದ್ರೆ ಬೇವು ಅರಿಶಿನ ಎರಡಕ್ಕೂ ಪೇಟೆಂಟ್ ಅನ್ನು ಒಳಗೊಂಡಿದೆ ಇನ್ನು 12ನೇ ಕ್ವೆಶ್ಚನ್ ನೋಡಿ ಎರಡನೇ ಮಹಾಯುದ್ಧದ ಸಮಯದಲ್ಲಿ ಗಾಯಗೊಂಡ ಲಕ್ಷಾಂತರ ಸೈನಿಕರ ಜೀವನವನ್ನು ಉಳಿಸಿದ ಅದ್ಭುತ ಔಷಧಿ ಎಂದು ಕರೆಯಲ್ಪಡುವ ಪ್ರತಿಜೀವಕ ಪೆನ್ಸಿಲಿನ್ ಈ ಕೆಳಗಿನ ಸೂಕ್ಷ್ಮ ಜೀವಾಣುವಿನಿಂದ ತಯಾರಿಸಲ್ಪಟ್ಟಿದೆ ಸೋ ಅದು ಬ್ಯಾಕ್ಟೀರಿಯಾದಿಂದ ತಯಾರಿಸಲ್ಪಟ್ಟಿದೆ ಸೋ ಮಣ್ಣಿನಲ್ಲಿ ಕಂಡುಬರುವ ಆಮ್ಲ ಯಾವುದು ಅಂತ ಅಂದರೆ ಅದು ಯೂಮಿಕ್ ಆಮ್ಲ ಮಣ್ಣಿನಲ್ಲಿ ಕಂಡುಬರುತ್ತೆ ಸೋ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ ಅಲಂ ಮಣ್ಣಿನ ನೀರನ್ನು ಡ್ಯಾಶ್ನಿಂದ ಶುದ್ಧೀಕರಿಸುತ್ತದೆ ಅಂತ ಅಂದರೆ ಅದು ಹೀರಿಕೊಳ್ಳುವುದರಿಂದ ಶುದ್ಧೀಕರಿಸುತ್ತದೆ ಸೋ ನಂತರ ನ್ಯೂಕ್ಲಿಯಾ ಕ್ರಿಯಾಕಾರಿಯಲ್ಲಿ ಡ್ಯಾಸನ್ನು ಮಂದಕಾರಿಯಾಗಿ ಬಳಸುತ್ತಾರೆ ಅಂತಂದರೆ ನ್ಯೂಕ್ಲಿಯಾ ಕ್ರಿಯಾಕಾರಿಯಲ್ಲಿ ಭಾರ ಜಲವನ್ನು ಮಂದಕಾರಿಯಾಗಿ ಬಳಸುತ್ತಾರೆ ಸೋ ನೆಕ್ಸ್ಟ್ ಕ್ವೆಶನ್ ವಾಹನಗಳಲ್ಲಿ ಹೊರಸೂಸುವಿಕೆ ಪರೀಕ್ಷೆಯನ್ನು ಡ್ಯಾಸ್ ಅನಿಲದ ಪ್ರಮಾಣವನ್ನು ಅಳೆಯಲು ಬಳಸಲಾಗುತ್ತದೆ ಅಂತಂದರೆ ಅದು ಕಾರ್ಬನ್ ಡೈಆಕ್ಸೈಡ್ ಅಂತ ಹೇಳ್ತೀವಿ ಯಾಕಂದರೆ ವಾಹನಗಳಿಂದ ಕಾರ್ಬನ್ ಡೈಆಕ್ಸೈಡ್ ಹೊರಸೂಸುತ್ತದೆ ಸೋ ನೆಕ್ಸ್ಟ್ ಕ್ವೆಶನ್ ನೋಡಿ ಜಲಮಾಲಿನ್ಯದಿಂದ ಬರುವ ಮಿನಮೀಟರ್ ರೋಗವು ಈ ಕೆಳಕಂಡ ಸಂಯುಕ್ತಗಳಿಂದ ಉಂಟಾಗುತ್ತದೆ ಅಂದರೆ ಸೋ ಅದು ಕ್ಯಾಡ್ಮಿಯಂ ಎಂಬತಕ್ಕಂಥ ಒಂದು ಸಂಯುಕ್ತದಿಂದ ಮಿನಮೀಟರ್ ರೋಗ ಕಂಡುಬರುತ್ತದೆ ಸೋ 18ನೇ ಕ್ವೆಶನ್ ಕ್ಯಾನ್ಸರ್ ಚಿಕಿತ್ಸೆಗಾಗಿ ಈ ಕೆಳಗಿನ ಯಾವ ವಿಕಿರಣವನ್ನು ಬಳಸುತ್ತಾರೆ ಎಂಬತಕ್ಕಂಥದ್ದಿದೆ ಸೋ ಗ್ಯಾಮಾ ಕಿರಣವನ್ನು ಬಳಸುತ್ತಾರೆ 19ನೇ ನೋಡಿ ಕ್ಲೋರೋಫಿಲ್ ಡ್ಯಾಸನ್ನು ಹೊಂದಿದೆ ಸೋ ಕ್ಲೋರೋಫಿಲ್ ಇದು ಸಸ್ಯಗಳಲ್ಲಿ ಕಂಡುಬರುತ್ತದೆ ಇದು ಮೆಗ್ನೀಷಿಯಮನ್ನು ಒಳಗೊಂಡಿದೆ ಕ್ಲೋರೋಫಿಲ್ ಸೋ ಮುಂದಿನ ಕ್ವೆಶನ್ ನೋಡಿ 20ನೇ ಕ್ವೆಶನ್ನು ಸೋ ಈ ಕೆಳಗಿನವುಗಳಲ್ಲಿ ಯಾವುದು ರಾಸಾಯನಿಕ ಬದಲಾವಣೆಯಲ್ಲ ಅಂತಕ್ಕಂಥದ್ದಿದೆ ಸೋ ಕಾಗದವನ್ನು ಸುಡುವುದು ಇದು ಕೂಡ ರಾಸಾಯನಿಕ ಬದಲಾವಣೆಯಾಗಿದೆ ಹಾಲನ್ನು ಮೊಸರಿಗೆ ಪರಿವರ್ತಿಸುವುದು ಇದು ಮೊಸರು ಆಗ್ತಕ್ಕಂಥ ಪ್ರಕ್ರಿಯೆ ರಾಸಾಯನಿಕ ಬದಲಾವಣೆಯಾಗಿದೆ ನೀರಿಗೆ ಸಕ್ಕರೆ ಸೇರಿಸುವುದು ಇದು ಒಂದು ಡೌಟ್ ಇದೆ ನನಗೆ ಇದು ಆನ್ಸರ್ ಇರ್ಬೋದು ಅಂದ್ಕೊಳ್ತೀನಿ ಸೋ 21ನೇದು ವೇಗವರ್ಧನೆಯಿಂದ ಲಿಫ್ಟ್ ಕೆಳಗೆ ಚಲಿಸುವಾಗ ದೇಹದ ಸ್ಪಷ್ಟ ತೂಕ ಏನಾಗಿರುತ್ತದೆ ಅಂದರೆ ಅದು ಯಾವುದೇ ಬದಲಾಗುವುದಿಲ್ಲ ಎಂಬತಕ್ಕಂಥದ್ದು ಆನ್ಸರ್ ಆಗಿರುತ್ತದೆ 22ನೇ ಕ್ವೆಶನ್ ನೋಡಿ ದ್ವಿತಿ ತಂತು ಯಾವ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತದೆ ಸೋ ದ್ವಿತಿ ತಂತು ಅಂತ ಆಪ್ಟಿಕಲ್ ಫೈಬರ್ ಅಂತ ಹೇಳಿದ್ವಿ ಇದು ಒಟ್ಟು ಆಂತರಿಕ ಪ್ರತಿಫಲನ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಮೂಲಕ ಒಂದು ಆಧಾರದ ಮೇಲೆ ಕೆಲಸ ಮಾಡುತ್ತದೆ ಮುಂದಿನ ಕ್ವೆಶನನ್ನು ನೋಡಿ
ಬಟ್ಟೆ ಒಗೆಯುವ ಯಂತ್ರವು ಯಾವ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತದೆ ಅಂತಕ್ಕಂಥದ್ದು. ಸೊ ಅದಕ್ಕೆ ಆನ್ಸರು ಪ್ರಸರಣ ಅಂತ ಹೇಳ್ತೀವಿ, ಅದು ರೆಫ್ಯೂಸ್ಡ್ ಅಂತ ಪ್ರಸರಣದಕ್ಕೆ ಆನ್ಸರು. 24ನೇ ನೋಡಿ, ಶಾರ್ಟ್ ಸರ್ಕ್ಯೂಟ್ ಸಮಯದಲ್ಲಿ ಸರ್ಕ್ಯೂಟ್ನ ಕರೆಂಟ್ ಏನಾಗಿರುತ್ತದೆ ಅಂದರೆ ಹೆಚ್ಚು ಹೆಚ್ಚಾಗುತ್ತದೆ ಅಂತಕ್ಕಂಥದ್ದು ಇದಕ್ಕೆ ಆನ್ಸರ್ ಆಗಿರುತ್ತದೆ. ಸೊ ಇನ್ನು 25ನೇ ಕ್ವಶನ್ ಏನು ಹೇಳುತ್ತೆ ನೋಡಿ, ನಾವು ಗಾಳಿಯನ್ನು ಉಸಿರಾಡುವಾಗ ಆಮ್ಲಜನಕದ ಜೊತೆಗೆ ಸಾರಜನಕವನ್ನು ತೆಗೆದುಕೊಳ್ಳುತ್ತೇವೆ. ಸಾರಜನಕದ ವಿಧಿ ಏನು ಅಂದರೆ ಇದು 2 ಆನ್ಸರ್ ಆಗಿರುತ್ತದೆ. ಇದು ಇಂಗಾಲದ ಡೈಆಕ್ಸೈಡ್ ಜೊತೆಗೆ ನಿಶ್ವಾಸದ ಸಮಯದಲ್ಲಿ ಹೊರಬರುತ್ತದೆ ಎಂಬುದು ಇದಕ್ಕೆ ಆನ್ಸರ್ ಆಗಿರುತ್ತದೆ. ಸೊ ಸ್ನೇಹಿತರೆ, 26ನೇ ಕ್ವಶನ್ ನೋಡಿ, ಸಭೆಗೆ ಹೊಸ ಲಾಂಛನವನ್ನು ಅಂದರೆ 26ನೇ ಕ್ವಶನ್ ಕೆಳಗಿನ ಯಾವ ರಾಜ್ಯವು ತನ್ನ ಶಾಸನ ಸಭೆಗೆ ಹೊಸ ಲಾಂಛನವನ್ನು ಅಂದರೆ ಲೋಗೋ ಅಳವಡಿಸಿಕೊಂಡಿದೆ ಮತ್ತು ಅದು ಫಾಕ್ಸ್ಟೈಲ್ ಹರ್ಕಿಡನ್ನು ಒಳಗೊಂಡಿದೆ ಅಂತಂದರೆ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಅರುಣಾಚಲ ಪ್ರದೇಶ, ಇದಕ್ಕೆ ಆನ್ಸರ್ ಆಗಿರುತ್ತದೆ. ಸೊ ನೆಕ್ಸ್ಟ್ ಕ್ವಶನ್, ಭಾರತದ ಯಾವ ರಾಜ್ಯ 3 ರಾಜಧಾನಿಯನ್ನು ಸ್ಥಾಪಿಸಲು ನಿರ್ಧರಿಸಲಾಗಿದೆ ಅಂದರೆ ಅದು ಆಂಧ್ರ ಪ್ರದೇಶ. ಸೊ ಮುಂದಿನ ಕ್ವಶನ್ ನೋಡಿ, 28ನೇದು, ಕೆಳಗಿನ ಯಾವ ರಾಜ್ಯಗಳ ಮಧ್ಯೆ ಪ್ರಥಮ ಕಿಸಾನ್ ರೈಲ್ವೆಯನ್ನು ಪ್ರಾರಂಭಿಸಲಾಗಿದೆ ಅಂತ ಅಂದರೆ ಇದಕ್ಕೆ ಉತ್ತರ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನನ್ನು ನೋಡೋಣ. 29ನೇದು, ಕರ್ನಾಟಕದ ವಿಜಯನಗರ ಹೊಸ ಜಿಲ್ಲೆಯಲ್ಲಿ ಎಷ್ಟು ತಾಲೂಕುಗಳನ್ನು ಅಳವಡಿಸಲಾಗಿದೆ ಅಂದರೆ 6 ತಾಲೂಕುಗಳನ್ನು ಇದರಲ್ಲಿ ಅಳವಡಿಸಲಾಗಿದೆ. ಸೊ 30ನೇ ಕ್ವಶನನ್ನು ನೋಡಿ, 2021ರ ಕರ್ನಾಟಕದ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ EVMನ್ನು ಬಳಸಲು ಈ ಕೆಳಗಿನ ಯಾವ ಜಿಲ್ಲೆಯನ್ನು ಪ್ರಾಯೋಗಿಕ ಯೋಜನೆಯಾಗಿ ಆಯ್ಕೆ ಮಾಡಲಾಗಿದೆ ಅಂದರೆ ಪ್ರಥಮವಾಗಿ ಕರ್ನಾಟಕದಲ್ಲಿ EVMನ್ನು ಬಳಸಲು ಯಾವ ಜಿಲ್ಲೆಯನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಅಂದರೆ ಅದು ಬೀದರ್ ಜಿಲ್ಲೆಯನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಸೊ 31ನೇ ಕ್ವಶನ್ ನೋಡಿ, ಏಷ್ಯನ್ ಅಮೇರಿಕಾ ಮೂಲದ ಯಾವ ಮಹಿಳೆ ಅಮೇರಿಕದ ಪ್ರಥಮ ಮಹಿಳಾ ಉಪಾಧ್ಯಕ್ಷರಾಗಿ ಆಯ್ಕೆಗೊಂಡಿದ್ದಾರೆ ಅಂದರೆ ನಿಮಗೆಲ್ಲ ಆನ್ಸರ್ ಗೊತ್ತಿರಬೇಕು, ಇದು ಕಮಲಾ ಹ್ಯಾರಿಸ್ ಎಂಬತಕ್ಕಂಥವ್ರು. ಸೊ ಮುಂದಿನ ಕ್ವಶನಿಗೆ ಹೋಗೋಣ ಬನ್ನಿ. ಸೊ ನೋಡಿ, ಈ ಕೆಳಗಿನ ಯಾವ ಕಾಯ್ದೆಯ ಪ್ರಕಾರ ಸಮಾಜವಾದ ಎಂಬ ಪದವನ್ನು ಭಾರತ ಸಂವಿಧಾನ ಪ್ರಸ್ತಾವನೆಯಲ್ಲಿ ಸೇರಿಸಲಾಗಿದೆ ಅಂತಂದರೆ ಅದು 42ನೇ ತಿದ್ದುಪಡಿ ಕಾಯ್ದೆ ಅಂತ ಹೇಳ್ತೀವಿ. ಇನ್ನು ಈ ಕೆಳಗಿನ 33ನೇ ಕ್ವಶನ್ನು, ಈ ಕೆಳಗಿನ ಯಾವ ಯುಗವನ್ನು ಜೈನ ಸಾಹಿತ್ಯದ ಸುವರ್ಣ ಯುಗ ಎಂದು ಕರೆಯಲಾಗುತ್ತದೆ ಅಂದರೆ ರಾಷ್ಟ್ರಕೂಟರ ಯುಗ. ಅದು ರಾಷ್ಟ್ರಕೂಟರಲ್ಲಿ ನೃಪತುಂಗ ಏನಿದ್ದಾನೆ ಆತನ ಕಾಲದಲ್ಲೇ ಜೈನ ಸಾಹಿತ್ಯದ ಸುವರ್ಣ ಯುಗ ಅಂತೇಳಿ ಕರಿತೀವಿ ನಾವು. ಇನ್ನು 34ನೇದು ನೋಡಿ, ಬಿಜಾಪುರದ ಗೋಲ್ ಗುಂಬಜನ್ನು ಕಟ್ಟಿಸಿದ ವರ್ಷ ಯಾವುದು ಅಂದರೆ 1620-1658. ಈ ಕಾಲದಲ್ಲಿ ಕೃಷ್ಣದೇವರಾಯನ ಒಂದು ಕಾಲದಲ್ಲೇ ಈತ ಆಡಳಿತದಲ್ಲಿ ಭಾಗಿಯಾಗಿದ್ದ ಎಂಬತಕ್ಕಂಥದ್ದು ವಿಶೇಷವಾದ ಮಾಹಿತಿಯಾಗಿದೆ. ಸೊ ಮುಂದಿನ ಕ್ವಶನನ್ನು ನೋಡಿ, ಕೊನೆಯ ಚಾಲುಕ್ಯ ಆಡಳಿತಗಾರ ಯಾರು ಅಂತ ಅಂದರೆ ಆನ್ಸರ್ ಎ ಈಸ್ ದ ರೈಟ್ ಆನ್ಸರ್, 2ನೇ ಕೀರ್ತಿವರ್ಮ. ಸೊ ತಾಳಗುಂದ ಶಾಸನದ ಕರ್ತೃ ಯಾರು ಅಂತಂದರೆ ಕುಬ್ಜ ಕವಿ ಎಂಬತಕ್ಕಂಥವರು ತಾಳಗುಂದ ಶಾಸನದ ಕರ್ತೃವಾಗಿದ್ದಾರೆ. ಈತ ಶಾಂತಿವರ್ಮನ ಕಾಲದಲ್ಲಿ ಈ ಕೃತಿಯನ್ನು ರಚಿಸಿದ್ದಾನೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, 37ನೇದು, ಯಾರು ಬಸವೇಶ್ವರರನ್ನು ಕರ್ನಾಟಕದ ಮಾರ್ಟಿನ್ ಲೂಥರ್ ಎಂದು ಹೊಗಳಿದ್ದಾರೆ ಅಂದರೆ ಸರ್ ಆರ್ಥರ್ ಮೈಲರ್ ಎಂಬತಕ್ಕಂಥವ್ರು ಹೊಗಳಿದ್ದಾರೆ. ಸೊ ಹಿಂದೂ ಸ್ವರಾಜ್ ಪುಸ್ತಕದ ಕರ್ತೃ ಯಾರು ಎಂಬುದನ್ನು ನೋಡೋದಾದರೆ ಅದು MK ಗಾಂಧಿ ಅಂತ ಹೇಳ್ತೀವಿ. MK ಗಾಂಧಿ ಅಂದರೆ ಮೋಹನ್ದಾಸ್ ಕರಮಚಂದ್ರ ಗಾಂಧಿ. ನಾವು ಗಾಂಧೀಜಿಯವರನ್ನೇ MK ಗಾಂಧಿ ಅಂತ ಕೇಳಿದ್ದಾರೆ, ಕನ್ಫ್ಯೂಸ್ ಆಗೋ ಅವಶ್ಯಕತೆ ಏನೂ ಇಲ್ಲ ಅಂದ್ಕೊಳ್ತೀನಿ. ಸೊ ಮುಂದಿನ ಕ್ವಶ್ಚನನ್ನು ನೋಡಿ, ಡಾಕ್ಟರ್ BR ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಮಹಡ್ ಸತ್ಯಾಗ್ರಹ ನಡೆದ ವರ್ಷ ಯಾವುದಂದರೆ 1927ರಲ್ಲಿ ಮಹಡ್ ಸತ್ಯಾಗ್ರಹ ನಡೆಯುತ್ತದೆ. ಇನ್ನು ಪ್ರಬುದ್ಧ ಭಾರತ ಎಂಬ ಆಂಗ್ಲ ಪತ್ರಿಕೆಯನ್ನು ಕೆಳಗಿನ ಯಾರು ಪ್ರಕಟಿಸಿದರು ಎಂಬತಕ್ಕಂಥ ನೋಡಿದ ಅದು
ಸ್ವಾಮಿ ವಿವೇಕಾನಂದರವರು ಪ್ರಬುದ್ಧ ಭಾರತ ಅಂತಕ್ಕಂಥ ಪತ್ರಿಕೆಯನ್ನು ಪ್ರಕಟಿಸಿದರು. ಸೊ 41ನೇ ಕ್ವಶನನ್ನು ನೋಡಿ, ಭಾರತದಲ್ಲಿ ಪ್ರಥಮ ಬಾರಿಗೆ ಇಂಡಿಯನ್ ಸಿವಿಲ್ ಸರ್ವಿಸ್ ಭಾರತ ನಾಗರಿಕ ಸೇವೆ ಜಾರಿಗೆ ತಂದ ಗವರ್ನರ್ ಜನರಲ್ ಯಾರು ಅಂದರೆ ಅವರು ಲಾರ್ಡ್ ಕಾರ್ನವಾಲಿಸ್. ಭಾರತದಲ್ಲಿ ಮೊದಲ ಬಾರಿಗೆ ಸಿವಿಲ್ ಸರ್ವಿಸ್, ಇಂಡಿಯನ್ ಸಿವಿಲ್ ಸರ್ವಿಸನ್ನು ಜಾರಿಗೆ ತಂದ ಲಾರ್ಡ್ ವೆಲ್ಲೆಸ್ಲಿ ಅದು ಆಗಿರುವುದಿಲ್ಲ. ಓಕೆನಾ? ನಂತರ ನೋಡಿ, ಬಕ್ಸರ್ ಕದನವು ಯಾವ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು ಅಂತಕ್ಕಂಥ ಕ್ವಶನ್ ಕೇಳಿದ್ದಾರೆ. ಇಲ್ಲಿ ಮದ್ರಾಸ್ ಒಪ್ಪಂದ ಇದೆ, ಅಲಿನಗರ ಇದೆ, ಪಾಂಡಿಚೇರಿ ಇದೆ, ಅಲಹಾಬಾದ್ ಇದೆ. ಸೊ ಇದಕ್ಕೆ ಬಕ್ಸರ್ ಕದನವು ಅಲಹಾಬಾದ್ ಒಪ್ಪಂದದ ಮೂಲಕ ಒಂದು ಮುಕ್ತಾಯಕ್ಕೆ ಸಹಿಯನ್ನು ಹಾಕಲಾಗುತ್ತೆ. ಸೊ ನೆಕ್ಸ್ಟ್ ಕ್ವಶನನ್ನು ನೋಡಿ, ಏನು ಹೇಳ್ತಾ ಇದ್ದಾರೆ ಅಂದರೆ, ಶಿವಾಜಿಯ ಆಧ್ಯಾತ್ಮಿಕ ಗುರು ಯಾರು ಅಂದರೆ ರಾಮದಾಸ ಶಿವಾಜಿಯ ಆಧ್ಯಾತ್ಮಿಕ ಗುರು ಆಗಿದ್ದಾರೆ. ತುಳಸಿದಾಸ ಅವರ ಆಸ್ಥಾನದ ಒಬ್ಬ ಕವಿ. ಇನ್ನು ದಾದಾಜಿ ಕೊಂಡದೇವ ಅವರ ಪರಮ ಗುರುವಾಗಿದ್ದಾರೆ. ಏನು ಸಶಸ್ತ್ರ ವಿದ್ಯೆಯನ್ನು ಕಲಿಸ್ತಕ್ಕಂಥ ಗುರು ದಾದಾಜಿ ಕೊಂಡದೇವರಾಗಿದ್ದಾರೆ. ತುಕಾರಾಮ ಶಿವಾಜಿ ಕಾಲದ ಪ್ರಸಿದ್ಧ ಹಿಂದೂ ಧರ್ಮದ ರಕ್ಷಕ ಎಂಬತಕ್ಕಂಥ ಬಿರುದು ಹೊಂದಿರತಕ್ಕಂಥವರು. ಸೊ ಮುಂದಿನ ಕ್ವಶನ್ಗೆ ಹೋಗೋಣ. ನೋಡಿ, ಇಲ್ಲಿ ಕೆಳಗಿನ ಪಟ್ಟಿ ಒಂದು ಮತ್ತು ಪಟ್ಟಿ ಎರಡನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ಬೌದ್ಧ ಮಹಾಸಭೆಗಳು, ಅರಸರು, ಅದರ ಒಂದು ಲೀಸ್ಟನ್ನು ಇವರು ಕೊಟ್ಟಿದ್ದಾರೆ. ಸೊ 44ನೇ ಕ್ವಶನ್ ಇದಾಗಿದೆ. ಸೊ ಒಂದನೇ ಬೌದ್ಧ ಸಮ್ಮೇಳನ ಯಾರು ನಡೆಸ್ತಾರೆ ಅಂದರೆ, ನೋಡಿ, ಇದಕ್ಕೆ ಅಜಾತ ಶತ್ರು ಒಂದನೇ ಬೌದ್ಧ ಸಮ್ಮೇಳನವನ್ನು ನಡೆಸ್ತಾರೆ. ಇನ್ನು ಎರಡನೇ ಬೌದ್ಧ ಸಮ್ಮೇಳನವನ್ನು ನಡೆಸ್ತಕ್ಕಂಥವ್ರು ಕಾಲ ಅಶೋಕ. ಸೊ ಮೂರನೇ ಬೌದ್ಧ ಸಮ್ಮೇಳನವನ್ನು ನಡೆಸ್ತಕ್ಕಂಥವ್ರು ಅಶೋಕ. 4ನೇ ಬೌದ್ಧ ಸಮ್ಮೇಳನವನ್ನು ನಡೆಸ್ತಕ್ಕಂಥವ್ರು ಕಾನಿಷ್ಕ. ಸೊ ಆನ್ಸರ್ ನೋಡೋದಾದರೆ ಇದಕ್ಕೆ 4ನೇ ಆನ್ಸರ್ ಸರಿಯಾದಂತಹ ಉತ್ತರವಾಗಿರುತ್ತದೆ. ಸೊ ಮುಂದಿನ ಕ್ವಶನನ್ನು ನೋಡಿ, ಈ ಕೆಳಗಿನ ಪ್ರಮುಖ ಸಂಘಟನೆಗಳು, ಸಂಸ್ಥೆಗಳು ಭಾರತೀಯ ಹಿಂದೂ ನಾಯಕರು, ಸಮಾಜ ಸುಧಾರಕರು ಸ್ವತಂತ್ರ ಚಳವಳಿಯ ಸಮಯದಲ್ಲಿ ಸ್ಥಾಪಿಸಿದರು ಅಂತ ಕೇಳಿದೆ. ಇದಕ್ಕೆ ಯಾವುದು ಸರಿಯಾದ ಉತ್ತರ ಅಂತ ಇದೆ. ಇನ್ನು ಗೋಪಾಲ ಗಣೇಶ ಅಗರ್ಕರ್, ದೇವ ಸಮಾಜ, ಶಿವನಾರಾಯಣ ಅಗ್ನಿಹೋತ್ರಿ, ಡೆಕ್ಕನ್ ಎಜುಕೇಷನ್ ಸೊಸೈಟಿ, ಗೋಪಾಲ್ ಕೃಷ್ಣ, ದಿ ಸರ್ವೆಂಟ್ ಆಫ್ ಇಂಡಿಯಾ ಸೊಸೈಟಿ, ಇನ್ನು ಎನ್ ಎಂ ಜೋಶಿ, ದಿ ಸೋಷಿಯಲ್ ಸರ್ವಿಸ್ ಲೀಗ್ ಅಂತ ಇದೆ. ನನ್ನ ಒಂದು ಪ್ರಕಾರ ಸಿ ಮತ್ತು ಡಿ ಇದಕ್ಕೆ ಸರಿಯಾದಂಥ ಉತ್ತರವಾಗಿದೆ. ಸೊ ಮುಂದಿನ ಕ್ವಶನನ್ನು ನೋಡಿ, ಇದರಲ್ಲೂ ಕೂಡ ಹೊಂದಿಸಿ ಬರೆಯಿರಿ ಕೊಟ್ಟಿದ್ದಾರೆ. ಅಂದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆದಂಥ ಸ್ಥಳಗಳು ಮತ್ತು ಅದರ ಅಧ್ಯಕ್ಷರು. 1921 ಧಾರವಾಡ ಅಧಿವೇಶನ ಎಲ್ಲಿ ಅಂತ ಅಂದರೆ, ಅದು ಯಾವುದ್ಯಾವುದು ಏನೇನು ನಡೆದಿತ್ತು ಅಂತ ನೋಡೋ ಆಪ್ಷನ್ಸು ಚಿಕ್ಕದಾಗಿ ಕಾಣ್ರೆ ಕಾಣಲ್ಲ ಅಂತ ನಾನು ದೊಡ್ಡದಾಗಿ ಮಾಡಿರ್ತೀನಿ. ಸೊ ಧಾರವಾಡ ಅಂತ ಬಂದರೆ ಅದು ಗಂಗಾಧರ್ ರಾವ್ ದೇಶಪಾಂಡೆ ಅಂತ ಹೇಳ್ತೀವಿ. 1922 ಮಂಗಳೂರು ಅಧಿವೇಶನ ಅಂತ ನೋಡೋದಾದರೆ, ಇದಕ್ಕೆ ಸರೋಜಿನಿ ನಾಯ್ಡು ಅವರು ಇರ್ತಾರೆ. ಇನ್ನು ಇದಕ್ಕೆ ಸೊ ಆನ್ಸರ್ ನೋಡೋದಾದರೆ 2 ಇದಕ್ಕೆ ಸರಿಯಾದಂಥ ಉತ್ತರವಾಗಿರುತ್ತದೆ. ಸೊ ಮುಂದಿನ ಕ್ವಶನನ್ನು ನೋಡಿ, ಈ ಕೆಳಗಿನ ಯಾವ ಭಾಷೆಯು ಕದಂಬರ ಕಾಲದ ಕೋರ್ಟ್ ಲ್ಯಾಂಗ್ವೇಜ್ ಆಗಿತ್ತು ಅಂತ ಕೇಳಿದರೆ, ಇದಕ್ಕೆ ಕನ್ನಡ ಮತ್ತು ಸಂಸ್ಕೃತ ಭಾಷೆಯು ಕದಂಬರ ಕಾಲದ ಕೋರ್ಟ್ ಲ್ಯಾಂಗ್ವೇಜ್ ಆಗಿತ್ತು. ಓಕೆನಾ? ಸೊ ಅವರ ಮೂಲ ಲ್ಯಾಂಗ್ವೇಜ್ ಕನ್ನಡನೇ ಆಗಿತ್ತು. ಸೊ ಮೌರ್ಯರ ಕಾಲದಲ್ಲಿ ಈ ಕೆಳಗಿನ ಯಾರು ಸುದರ್ಶನ ಸರೋವರವನ್ನು ಸ್ಥಾಪನೆ ಕಟ್ಟಿದರು ಅಂತ ಇದೆ. ಇದಕ್ಕೆ ಎಲ್ಲರೂ ತುಷಾರ ಅಂತ ಅಂದ್ಕೊಳ್ತಾರೆ. ಆದರೆ ಆನ್ಸರ್ ಇದಕ್ಕೆ ಪುಷ್ಯಗುಪ್ತ ಈ ಒಂದು ಸುದರ್ಶನ ಸರೋವರವನ್ನು ಸ್ಥಾಪನೆ ಮಾಡ್ತಾರೆ. ಇನ್ನು ಭಾರತದ ರೈತರು ಸಾಲದಲ್ಲೇ ಹುಟ್ಟಿ, ಸಾಲದಲ್ಲೇ ಬದುಕಿ, ಸಾಲದಲ್ಲೇ ಸತ್ತರು ಎನ್ನುವ ಸೂಕ್ತಿಗೆ ಬ್ರಿಟಿಷ್ ಕಾಲದ ಕೆಳಗಿನ ಯಾವ ಪದ್ಧತಿಯು ಕಾರಣವಾಗಿತ್ತು ಎಂಬತಕ್ಕಂಥ ಒಂದು ಕ್ವಶನ್ ಇದೆ. ಈಗ ಆನ್ಸರು ಜಮೀನ್ದಾರಿ ಪದ್ಧತಿ. ಯಾಕೆ ಗೊತ್ತಾ? ರೈತರನ್ನೆಲ್ಲ ಜಮೀನ್ದಾರಕ್ಕೆ ಒಂದು ಅಡಿಗೆ ಅವರ ಇರಿಸಿ ಅವರಿಂದ ಜಮೀನ್ದಾರರು ತೆರಿಗೆಯನ್ನು ಸಂಗ್ರಹಿಸ್ತಿದ್ರು. ಇದರ ವತಿಯಿಂದ ಅವರು ಸಾಲಗಾರರು ಹುಟ್ಟಿ, ರೈತರಾಗೇ ಹುಟ್ಟಿ ಅಲ್ಲೇ ಸತ್ತೋಗ್ತಿದ್ರು ಎಂಬತಕ್ಕಂಥ ಪದ್ಧತಿಗೆ ಇದು ಅನ್ವಯಿಸುತ್ತದೆ. ಸೊ 50ನೇ ಕ್ವಶನನ್ನು ನೋಡೋಣ. ಸೊ 50ನೇ ಕ್ವಶನನ್ನು ನೋಡಿ, ಭಾರತೀಯ ಮ್ಯಾಂಗ್ರೋವ್ ಅರಣ್ಯಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನಗಳಲ್ಲಿ ಯಾವ ಹೇಳಿಕೆಯು ಸರಿಯಾಗಿಲ್ಲ
ಇದು ತೀರ ಪ್ರದೇಶಗಳಲ್ಲಿ ಕಂಡುಬರುತ್ತದೆ, ಉಬ್ಬರವಿಳಿತದ ಕಾಡುಗಳು. ಇದು ಪಕ್ಕ ಸರಿಯಾದಂಥ ಉತ್ತರ. ಈ ಕಾಡುಗಳು ರಾಯಲ್ ಬೆಂಗಾಲ್ ಹುಲಿಗಳಿಗೆ ಪ್ರಸಿದ್ಧವಾಗಿದೆ. ಹೌದು, ಪಕ್ಕ ಪ್ರಸಿದ್ಧವಾಗಿದೆ. ಇನ್ನು ಇವುಗಳನ್ನು ಉಷ್ಣ ಪೋಷಿತ ಸಸ್ಯವರ್ಗ ಎಂದು ಕರೆಯುವರು. ಸೊ ಇದು ತಪ್ಪಾಗಿರುತ್ತದೆ ಸ್ನೇಹಿತರೆ. ಇನ್ನು ಇದು ಸುಂದರಿ ಮರಗಳಿಗೆ ಹೆಚ್ಚು ಫೇಮಸ್, ಅದಕ್ಕೆ ಇದನ್ನ ಸುಂದರ್ಬನ್ಸ್ ಅಂತೇಳಿ ಕರೀತಾರೆ. ಸೊ ನೆಕ್ಸ್ಟ್ ಕ್ವಶನನ್ನು ನೋಡೋಣ. ಈ ಕೆಳಗಿನವುಗಳಲ್ಲಿ ಒಂದು ನದಿ ಸಮಭಾಜಕ ವೃತ್ತವನ್ನು ಎರಡು ಬಾರಿ ಹಾದು ಹೋಗುತ್ತದೆ. ಅದು ಕಾಂಗೋ ನದಿಯಾಗಿದೆ. ಇದು ಆಫ್ರಿಕಾದಲ್ಲಿ ಸಮಭಾಜಕ ವೃತ್ತವನ್ನು ಎರಡು ಬಾರಿ ಹಾದು ಹೋಗ್ತಕ್ಕಂಥ ನದಿ ಇದಾಗಿದೆ. ಅದು ಭಾರತದಲ್ಲಿ ಅಂತ ಕೇಳಿದರೆ ಮಾಹಿ ನದಿಯು ಎರಡು ಬಾರಿ ಭಾರತದಲ್ಲಿ ಹಾದು ಹೋಗ್ತಕ್ಕಂಥ ನದಿ ಮಾಹಿ ನದಿಯಾಗಿದೆ. ಮುಂದಿನ ಕ್ವಶನ್ ನೋಡಿ. ಕರ್ನಾಟಕದ ಪೂರ್ವ ಪಶ್ಚಿಮದ ಅಗಲವೆಷ್ಟು ಅಂತ ಅಂದರೆ ಆಬ್ವಿಯಸ್ಲಿ ನಿಮಗೆ ಗೊತ್ತಿರಬೇಕು, 400 ಕಿಲೋಮೀಟರ್ ಪೂರ್ವದಿಂದ ಪಶ್ಚಿಮಕ್ಕೆ ಅಗಲವಾಗಿದೆ. ಉದ್ದುದ್ದ ಬಂದರೆ ಅದು 750 ಕಿಲೋಮೀಟರ್ ಇರತಕ್ಕಂಥದ್ದು. ನೆಕ್ಸ್ಟು ನೋಡಿ, ಬೆಳೆಗಳು ಮತ್ತು ಅದರ ರಾಜ್ಯಗಳನ್ನು ಕೊಡಲಾಗಿದೆ. ಕಬ್ಬು ಅಂತ ಬಂದರೆ ಅದು ಮಹಾರಾಷ್ಟ್ರದಲ್ಲಿ ಬೆಳೀತಾರೆ. ತೆಂಗು ಅಂತ ಬಂದರೆ ಕೇರಳ. ಕಾಫಿ ಅಂತ ಬಂದರೆ ಕರ್ನಾಟಕ. ಶೇಂಗಾ ಅಂತ ಬಂದರೆ ಆಂಧ್ರ ಪ್ರದೇಶ. ಇದಕ್ಕೆ ಉತ್ತರವಾಗಿರುತ್ತದೆ. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು 3 is the right answer ಇದಕ್ಕಾಗಿರುತ್ತದೆ. ಓಕೆನಾ, 3 is the right answer ಇದಾಗಿದೆ. ಮುಂದಿನ ಕ್ವಶನನ್ನು ನೋಡಿ. 7 ಬೆಟ್ಟಗಳ ನಗರ ಸಪ್ತ ಹಿಲ್ಸ್ ಲ್ಯಾಂಡ್ ಯಾವುದು ಅಂತಂದರೆ ಅದು ರೋಮನ್ನು ನಾವು 7 ಬೆಟ್ಟಗಳ ನಗರ ಅಂತೇಳಿ ಕರಿತೇವೆ. ನೋಡಿ ಸ್ನೇಹಿತರೆ, ಈ ಕೆಳಗಿನವುಗಳಲ್ಲಿ ಯಾವ ಒಂದು ಜೋಡಿಯು ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ ಅಂತ ಇದೆ. ಜಾಗತಿಕ ನಾಗರಿಕ ದಿನ June 8 ಕರೆಕ್ಟ್ ಆಗಿದೆ. ಜಾಗತಿಕ ಅರಣ್ಯ ದಿನ March 21 ಕರೆಕ್ಟ್ ಆಗಿದೆ. ಇನ್ನು ಜಾಗತಿಕ ಅರಣ್ಯ ದಿನ ಇದು ತಪ್ಪಾಗಿದೆ ಸ್ನೇಹಿತರೆ. ಜಾಗತಿಕ ಅರಣ್ಯ ದಿನ ನವೆಂಬರ್ 28 ಜಾಗತಿಕ ಅರಣ್ಯ ದಿನವಾಗಿದೆ. ಇನ್ನು ಭೂಮಿ ದಿನ April 22, ಜಾಗತಿಕ ಜನಸಂಖ್ಯೆ ದಿನ July 21 ಕರೆಕ್ಟ್ ಆಗಿರತಕ್ಕಂಥ ಉತ್ತರಗಳಾಗಿವೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ. ಉಷ್ಣವಲಯದ ಕಾಡುಗಳು ದಟ್ಟವಾಗಿವೆ, ಕಾರಣ ಇಲ್ಲಿ ಕಡಿಮೆ ಉಷ್ಣಾಂಶ ಮತ್ತು ಕಡಿಮೆ ಮಳೆ ಅಂತ ಇದೆ. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ನಮಗೆ ಡಿ, ಅಧಿಕ ಉಷ್ಣಾಂಶ ಮತ್ತು ಅಧಿಕ ಮಳೆ ಇಲ್ಲಿ ಆಗ್ತಕ್ಕಂಥ ಕಾರಣದಿಂದ ದಟ್ಟವಾಗಿರತಕ್ಕಂಥ ಕಾಡುಗಳು ಇವಾಗಿವೆ. ಮುಂದಿನ ಕ್ವಶನನ್ನು ನೋಡಿ. ಜಗತ್ತಿನ ಅತಿ ದೊಡ್ಡ ದ್ವೀಪ ಸಮೂಹ ಯಾವುದು ಅಂತ ಅಂದರೆ ಅದು ಇಂಡೋನೇಷ್ಯಾ ಅಂತ ಹೇಳ್ತೀವಿ. ಇದು ಜಗತ್ತಿನ ಅತಿ ದೊಡ್ಡ ದ್ವೀಪ ಸಮೂಹವಾಗಿದೆ ಇಂಡೋನೇಷ್ಯಾ. ಜಗತ್ತಿನ ಅತಿ ದೊಡ್ಡ ದ್ವೀಪ ಅಂತ ಅಂದರೆ ಮಜೂಲಿ ಅಂತ ಹೇಳ್ತೀವಿ. ಜಗತ್ತಿನ ಅತಿ ದೊಡ್ಡ ದ್ವೀಪ ನಗರ ಲ್ಯಾಂಡ್ ಯಾವುದು ಅಂತ ಅಂದರೆ ಅದು ಇಂಡೋನೇಷ್ಯಾ. ಇದು ಇಂಡೋನೇಷ್ಯಾವಾಗಿದೆ, ಗ್ರೀನ್ಲ್ಯಾಂಡ್ ಹೊಂದಿದೆ. ಇನ್ನು ಕರ್ನಾಟಕದ ಕರಾವಳಿಯ ಉದ್ದ ಅಂತ ನೋಡೋದಾದರೆ 320 ಕಿಲೋಮೀಟರ್ ಕರ್ನಾಟಕದ ಕರಾವಳಿಯ ಉದ್ದವಾಗಿದೆ. ಇನ್ನು ವಾಯುಭಾರ ಮಾಪಕವನ್ನು ಏನಕ್ಕಾಗಿ ಬಳಸ್ತಾರೆ ಅಂತಂದರೆ ಒತ್ತಡವನ್ನು ಅಳೆಯೋಕ್ಕೆ ವಾಯುಭಾರ ಮಾಪಕವನ್ನು ಬಳಸ್ತಾರೆ. ಗಾಳಿಯ ವೇಗಕ್ಕೆ ಅನಿಮೋಮೀಟರ್ ಅನ್ನು ಬಳಸ್ತಾರೆ. ಓಕೆನಾ, ಮುಂದಿನ ಕ್ವಶನನ್ನು ನೋಡೋಣ. ಸೊ ನೋಡಿ, ಕೆಳಗಿನ ಯಾವ ವೈಶಿಷ್ಟ್ಯವು ಭಾರತೀಯ ಸಂವಿಧಾನದ ಸಂಯುಕ್ತ ಪಾತ್ರವನ್ನು ಬೆಂಬಲಿಸುವುದಿಲ್ಲ ಅಂತಂದರೆ ಏಕಪೌರತ್ವ ಸಂಯುಕ್ತ ಪಾತ್ರವನ್ನು ಬೆಂಬಲಿಸುವುದಿಲ್ಲ ಅದು. ಯಾಕಂದರೆ ಏಕಪೌರತ್ವ ನಮ್ಮದು ದ್ವಿಪೌರತ್ವ ಇಲ್ಲ, ಅದಕ್ಕೋಸ್ಕರ ಅದು ಏಕಪೌರತ್ವ ಬೆಂಬಲಿಸುವುದಿಲ್ಲ. ಸೊ ಈ ಕೆಳಗಿನ ಯಾವ ವಿಧಿಯು ಭಾರತದ ಪ್ರಧಾನಮಂತ್ರಿಯನ್ನು ನೇಮಿಸಲು ರಾಷ್ಟ್ರಪತಿಗೆ ಅಧಿಕಾರ ನೀಡುತ್ತದೆ ಅಂದರೆ ಆನ್ಸರ್ 75ನೇ ವಿಧಿಯಾಗಿದೆ ಆನ್ಸರು. ಇನ್ನು 63ನೇ ಕ್ವಶನ್, ಸರ್ವೋಚ್ಚ ನ್ಯಾಯಾಲಯದಲ್ಲಿ ಮೊಟ್ಟ ಮೊದಲಿಗೆ ಮಹಿಳಾ ನ್ಯಾಯಾಧೀಶರಾಗಿ ನೇಮಕಗೊಂಡವರು ಯಾರು ಅಂತಂದರೆ, ಸೊ ಆನ್ಸರ್ ನಿಮಗೂ ಗೊತ್ತಿರುತ್ತದೆ, ಫಾತಿಮಾ ಬಿಬಿ ಎಂಬತಕ್ಕಂಥವ್ರು. ಸೊ ನೆಕ್ಸ್ಟ್ ಕ್ವಶನನ್ನು ನೋಡಿ. ಹೈಕೋರ್ಟ್ನ ನ್ಯಾಯಾಧೀಶರ ನಿವೃತ್ತಿಯ ಅವಧಿ ಎಷ್ಟು ಅಂದರೆ 62 ವರ್ಷಗಳಾಗಿವೆ. ಇನ್ನು ಸಾರ್ವಭೌಮಾಧಿಕಾರವು ಪ್ರಜಾಪ್ರಭುತ್ವದಲ್ಲಿ ಡ್ಯಾಸ್ ನೆಲೆಸಿರುತ್ತದೆ ಅಂದರೆ ರಾಷ್ಟ್ರಾಧ್ಯಕ್ಷರಲ್ಲಿ ನೆಲೆಸಿರುತ್ತದೆ. ಇನ್ನು ಕರ್ನಾಟಕ ಹೈಕೋರ್ಟ್ ಸ್ಥಾಪನೆಯಾಗಿದ್ದು ಯಾವಾಗ ಅಂತಂದರೆ 1884ರಲ್ಲಿ ಕರ್ನಾಟಕ ಹೈಕೋರ್ಟ್ ಸ್ಥಾಪನೆಯಾಗಿದೆ. ಇನ್ನು ಭಾರತದಲ್ಲಿ ರಾಜ್ಯದ ರಾಜ್ಯಪಾಲರಾಗಲು ಅರ್ಹ ವಯಸ್ಸು ಎಷ್ಟು ಅಂದರೆ ಅದು 35 ವರ್ಷಗಳಾಗಿರಬೇಕು. ಸೊ ಮುಂದಿನ ಕ್ವಶನನ್ನು ನೋಡೋಣ. ಸೊ ಆಡಳಿತದ ಮೇಲೆ ನಾಗರಿಕರ ಪರಿಣಾಮಕಾರಿ ನಿಯಂತ್ರಣದ ವಿಧಾನವೆಂದರೆ
ಆನ್ಸರ್ ಇದಕ್ಕೆ ಒತ್ತಡದ ಗುಂಪುಗಳು. ಸೊ ಈ ಕೇಂದ್ರ ಪಟ್ಟಿ, ರಾಜ್ಯ ಪರ್ತಿ ಮತ್ತು ಸಮವರ್ತಿ ಪಟ್ಟಿಗಳ ಬಗ್ಗೆ ಸಂವಿಧಾನದ ಯಾವ ಶೆಡ್ಯೂಲ್ನಲ್ಲಿ ಉಲ್ಲೇಖಿಸಿದ್ದಾರೆ ಅಂತಂದರೆ ಸಂವಿಧಾನದ 7ನೇ ಶೆಡ್ಯೂಲ್ನಲ್ಲಿ ಇದರ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. 70ನೇ ನೋಡಿ, ಈ ಕೆಳಗಿನವುಗಳಲ್ಲಿ ಯಾವುದು ಸಂವಿಧಾನಾತ್ಮಕ ಸಂಸ್ಥೆಯಾಗಿದೆ ಅಂತಕ್ಕಂಥ ನೋಡೋದಾದರೆ ಇಲ್ಲಿ ಸಂವಿಧಾನಾತ್ಮಕ ಸಂಸ್ಥೆ ಕರ್ನಾಟಕ ಲೋಕಸೇವಾ ಆಯೋಗ ಆಗಿದೆ ಸ್ನೇಹಿತರೆ. ಇನ್ನು ಉಳಿಕಿದವೆಲ್ಲ ಅದು ಸ್ಟ್ಯಾಟ್ಯುಟರಿ ಲಿಮಿಟ್ಸ್ನಲ್ಲಿ ಬರ್ತವೆ. 71ನೇ ಕ್ವಶನು, ಭಾರತ ಸಂವಿಧಾನದ ಯಾವ ವಿಧಿಯು ಸಂವಿಧಾನ ತಿದ್ದುಪಡಿಯು ವಿಧಾನವನ್ನು ತಿಳಿಸುತ್ತದೆ ಅಂದರೆ ಸಂವಿಧಾನ ತಿದ್ದುಪಡಿ ವಿಧಾನ 368ನೇ ವಿಧಿಯಾಗಿರುತ್ತದೆ. ಸೊ ಸಮಾಜವಾದಿಗೆ ಜಾತ್ಯತೀತೆ ಎಂಬ ಪದವನ್ನು ಭಾರತದ ಯಾವ ಸಂವಿಧಾನ ಪೀಠದಲ್ಲಿ ಮೂಲಕ ಸೇರ್ಪಡೆ ಮಾಡಲಾಗಿದೆ ಅಂದರೆ 42ನೇ ತಿದ್ದುಪಡಿ ಪೀಠ. ನೆಕ್ಸ್ಟ್ ಕ್ವಶನ್, ಭಾರತೀಯ ಸಂವಿಧಾನದ 263ನೇ ಅನುಚ್ಛೇದದ ಅಡಿಯಲ್ಲಿ ರಚಿಸಲಾದ ಅಂತರರಾಜ್ಯ ಪರಿಷತ್ತಿನ ಅಧ್ಯಕ್ಷರು ಯಾರಾಗಿರುತ್ತಾರೆ ಅಂತಂದರೆ ಅದು ಭಾರತದ ಪ್ರಧಾನಮಂತ್ರಿಗಳಾಗಿರುತ್ತಾರೆ. ಸೊ ಮುಂದಿನ ಕ್ವಶನ್ ನೋಡಿ ಸ್ನೇಹಿತರೆ, ಒಂದು ವಿಧೇಯಕವು ಧನ ವಿಧೇಯಕವೇ ಅಥವಾ ಅಲ್ಲವೇ ಎಂಬ ಯಾವುದೇ ಪ್ರಶ್ನೆ ಉದ್ಭವಿಸಿದರೆ ಯಾರ ತೀರ್ಮಾನವು ಅಂತಿಮವಾಗಿರುತ್ತದೆ ಅಂತಂದರೆ ಇದಕ್ಕೆ ಆನ್ಸರ್ ಬಂದುಬಿಟ್ಟು ರಾಷ್ಟ್ರಪತಿಯವರ ತೀರ್ಮಾನ ಅಂತಿಮವಾಗಿರುತ್ತದೆ ಸ್ನೇಹಿತರೆ. ಅಂದರೆ ಒಂದು ವಿಧೇಯಕವು ಧನ ವಿಧೇಯಕವೇ ಅಥವಾ ಅಲ್ಲವೇ ಎಂಬುದ ಪ್ರಶ್ನೆ ಉದ್ಭವಿಸಿದರೆ ರಾಷ್ಟ್ರಪತಿಯವರ ತೀರ್ಮಾನವೇ ಅಂತಿಮವಾಗಿರುತ್ತದೆ. ಯಾರೇ ವ್ಯಕ್ತಿಯನ್ನು ಒಂದೇ ಅಪರಾಧಕ್ಕಾಗಿ ಒಂದಕ್ಕಿಂತ ಹೆಚ್ಚು ಸಲ ಪ್ರಾಸಿಕ್ಯೂಷನ್ಗೆ ಗುರಿಪಡಿಸತಕ್ಕದ್ದಲ್ಲ ಹಾಗೂ ದಂಡಿಸತಕ್ಕದ್ದಲ್ಲ. ಈ ನಿಯಮವನ್ನು ಭಾರತೀಯ ಸಂವಿಧಾನದಲ್ಲಿ ಯಾವ ಅನುಚ್ಛೇದದಲ್ಲಿ ಮಾತನಾಡಲಾಗಿದೆ ಅಂತಂದರೆ ಅದು ಸಂವಿಧಾನದ ಅನುಚ್ಛೇದ 20 ಉಪವಿಧಿ 2ರಲ್ಲಿ ತಿಳಿಸಲಾಗಿದೆ. 70ನೇದು, ಈ ಕೆಳಗಿನ ಯಾರು ಅತಿ ಹೆಚ್ಚು ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಅಂದರೆ ಸೊ ಆಪ್ಷನ್ ನಂಬರ್ 1 ಕರೆಕ್ಟ್ ಆಗಿದೆ, ಪವನ್ ಕುಮಾರ್ ಚಾವ್ಲಿಂಗ್. ಸೊ ಮುಂದಿನ ಕ್ವಶನ್ ನೋಡಿ, ಕೆಳಗಿನ ಯಾವ ದೇಶವು 36ನೇ ಆಸಿಯಾನ್ ಸಮ್ಮೇಳನವನ್ನು ಆಯೋಜಿಸಿತ್ತು ಅಂತಂದರೆ ಅದು ವಿಯೆಟ್ನಾಂ ಆಗಿದೆ. ಕೆಳಗಿನ ಯಾವ ದೇಶವು ಬ್ರಿಕ್ಸ್ ಕ್ರೀಡಾಕೂಟ 2021 ಆಯೋಜಿಸುವ ಯೋಜನೆಯನ್ನು ಹಾಕಿಕೊಂಡಿದೆ ಅಂತಂದರೆ ಭಾರತ. ಕೆಳಗಿನ ಯಾವ ರಾಜ್ಯ ಪ್ರಥಮವಾಗಿ ಈ ಕ್ಯಾಬಿನೆಟನ್ನು ಜಾರಿಗೊಳಿಸಲು ನಿರ್ಧರಿಸಲಾಗಿದೆ ಅಂತಂದರೆ ಈ ಕ್ಯಾಬಿನೆಟ್ ಹಿಮಾಚಲ ಪ್ರದೇಶ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ 80ನೇ ಕ್ವಶನ್, ಬೆಂಗಳೂರು ತಾಂತ್ರಿಕ ಶೃಂಗಸಭೆ 2021ಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಈ ಶೃಂಗಸಭೆಯು ವಾಸ್ತವಿಕವಾಗಿ 2020 ನವೆಂಬರ್ 19ರಿಂದ 21ರವರೆಗೆ ಜರುಗಿತು. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಶೃಂಗಸಭೆಯನ್ನು ಉದ್ಘಾಟಿಸಿದರು. ಶೃಂಗಸಭೆಯ ದೇಯವಾಕ್ಯ ಮುಂದಿನದು ಈಗ, ಈ ಮೇಲಿನ ಯಾವ ಹೇಳಿಕೆಗಳು ಸರಿ ಎಂಬತಕ್ಕಂಥದ್ದಕ್ಕೆ ಇದಕ್ಕೆ ಮೇಲಿನ ಎಲ್ಲವೂ ಸರಿಯಾದಂಥ ಉತ್ತರವಾಗಿದೆ. 81ನೇ ಕ್ವಶನ್ ನೋಡಿ, 2021ರ ಕರ್ನಾಟಕ ಜನಸೇವಕ ಯೋಜನೆಗೆ ಈ ಯಾವುದು ಲಿಂಕ್ ಆಗುತ್ತೆ ಈ ಕೆಳಗಿನಲ್ಲಿ ಅಂತ ಅಂದರೆ ಇದು ಒಂದು ಸರ್ಕಾರಿ ಸೇವೆಗಳನ್ನು ಮನೆ ಮನೆಗೆ ತಲುಪಿಸುವುದು ಕರ್ನಾಟಕ ಜನಸೇವಕ ಯೋಜನೆಯ ಮುಖ್ಯ ಗುರಿಯಾಗಿದೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಕರ್ನಾಟಕ 2011ರ ಪ್ರಕಾರ, ಜನಗಣತಿಯ ಪ್ರಕಾರ ಅಕ್ಷರಸ್ಥರ ಸಂಖ್ಯೆ ಎಷ್ಟು ಅಂದರೆ 75.36% ಅಕ್ಷರಸ್ಥರ ಸಂಖ್ಯೆ ಇದೆ. ಸೊ 83ನೇ ನೋಡಿ, ಕರ್ನಾಟಕದ ಸನ್ಮಾನ್ಯ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ದಿನಾಂಕ 9/1/2021 ಜಾರಿಗೆ ತಂದ ಕೃಷಿ ಸಂಜೀವಿನಿ ಯೋಜನೆ ಡ್ಯಾಸ್ಗೆ ಸಂಬಂಧಿಸಿದೆ ಅಂತಂದರೆ ಸೊ ಸ್ನೇಹಿತರೆ, ಕೃಷಿ ಸಂಜೀವಿನಿ ಯೋಜನೆ ನೋಡಿ, ಮಣ್ಣು ಪರೀಕ್ಷೆ, ನೀರು ಮತ್ತು ರೋಗ ನಿವಾರಣೆಗೆ ಬಗ್ಗೆ ಕ್ರಮ ಕೈಗೊಳ್ಳುತ್ತದೆ. ಸೊ ಮುಂದಿನ ಕ್ವಶನನ್ನು ನೋಡಿ, 84ನೇದು, ಅವಲೋಕನ ಜಾರಿಯಾದದ್ದು ಯಾವಾಗ ಅಂದರೆ ಸೊ ಆನ್ಸರ್ 1 ಈಸ್ ಕರೆಕ್ಟ್ ಆನ್ಸರ್ 20/2/2021. ಸೊ ಕೆಳಗಿನವುಗಳಲ್ಲಿ ಭಾರತ ತಯಾರಿಸಿದ ಕೋವಿಡ್ ಲಸಿಕೆಯನ್ನು ಮೊದಲು ಪಡೆದ ದೇಶ ಯಾವುದು ಅಂತ ಅಂದರೆ ಬಾಂಗ್ಲಾದೇಶಕ್ಕೆ ಮೊದಲ ಬಾರಿಗೆ ಕಳಿಸಿಕೊಡಲಾಯಿತು. ಭಾರತ ಸರ್ಕಾರದ ಶಿಕ್ಷಣದ ಮೇಲೆ ತೆರಿಗೆಯಿಂದ ಬರುವ ಆದಾಯವನ್ನು ಈ ಕೆಳಕಂಡ ಶಿಕ್ಷಣದ ಮೇಲಿನ ವೆಚ್ಚಕ್ಕಾಗಿ ಮೀಸಲಿಡಲಾಗಿದೆ ಎಂಬತಕ್ಕಂಥ ಒಂದು ಇದು ಇರಿದೆ, ಅದು ಪ್ರಾಥಮಿಕ ಶಿಕ್ಷಣ ಅಂತ ಹೇಳ್ತೀವಿ. ಸೊ ಮುಂದಿನ ಕ್ವಶನನ್ನು ನೋಡಿ, MPCE, ಸೊ ಇದರ ಒಂದು ವಿಸ್ತರಣೆ ಏನು ಅಂದರೆ ಆನ್ಸರ್ 2 ಈಸ್ ದ ಇದಕ್ಕೆ ರೈಟ್ ಆನ್ಸರ್ ಆಗಿದೆ. ಆನ್ಸರ್ ಎ ಇದಕ್ಕೆ
ಸರಿಯಾದ ಉತ್ತರವಾಗಿದೆ. ಮಾಸಿಕ ತಲ ಅನುಭೋಗ ವೆಚ್ಚ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ನೇರ ತೆರಿಗೆಗೆ ಉದಾಹರಣೆ ಯಾವುದು ಅಂತಂದರೆ ಆಪ್ಷನ್ ನಂಬರ್ ಒನ್ ಕರೆಕ್ಟ್ ಆಗಿದೆ, ವೈಯಕ್ತಿಕ ಆದಾಯದ ಮೇಲಿನ ತೆರಿಗೆ. ಸೊ ಎರಡು ಸರಕು ಮತ್ತು ಸೇವೆಗಳ ಮೇಲೆ ತೆರಿಗೆ, ಇದು ಜಿ ಎಸ್ ಟಿ ತೆರಿಗೆ, ಪರೋಕ್ಷ ತೆರಿಗೆ ಆಗುತ್ತದೆ. ಸೊ ಜಿ ಡಿ ಪಿಗೆ ಕೃಷಿ ಕೈಗಾರಿಕೆ ಮತ್ತು ಸೇವಾ ಕ್ಷೇತ್ರಗಳು ನೀಡಿದ ಕೊಡುಗೆಗೆ ಆರ್ಥಿಕತೆ ಡ್ಯಾಸ್ ಆಗಿದೆ ಅಂತಕ್ಕಂಥ ಕ್ವಶನನ್ನು, ಇದಕ್ಕೆ ವಿನ್ಯಾಸ ಸರಿಯಾದಂಥ ಉತ್ತರವಾಗಿದೆ. ಸೊ ಮುಂದಿನ ಕ್ವಶನನ್ನು ನೋಡಿ, ಭಾರತ ಮತ್ತು ಜ್ಞಾನ ಆರ್ಥಿಕತೆ ಸಾಮರ್ಥ್ಯ ಮತ್ತು ಅವಕಾಶಗಳನ್ನು ನಿಯಂತ್ರಿಸುವುದು ಎಂಬ ಈ ಶೀರ್ಷಿಕೆಯ ವರದಿಯನ್ನು ಯಾರು ಪ್ರಕಟಿಸಿದರು ಅಂತ. ಸೊ ಇದನ್ನು ಆರ್ ಬಿ ಐ ಇತ್ತೀಚೆಗೆ ಪ್ರಕಟಿಸಿದೆ. 91ನೇ ಕ್ವಶನ್ ನೋಡಿ, ಹಸಿರು ಕ್ರಾಂತಿಯ ಮೊದಲ ಹಂತದಲ್ಲಿ ಎಚ್ ವೈ ವಿ ಬೀಜಗಳ ಬಳಕೆಯು ಪ್ರಾಥಮಿಕವಾಗಿ ಡ್ಯಾಸ್ ಬೆಳೆಯುತ್ತಿರುವ ಪ್ರದೇಶಗಳಿಗೆ ಮಾತ್ರ ಪ್ರಯೋಜನಕಾರಿ ನೀಡಿತು ಅಂತಂದರೆ ರಾಗಿ. ಭಾರತೀಯ ಜಿ ಎಸ್ ಟಿ ಕೌನ್ಸಿಲ್ ಡ್ಯಾಸ್ ನೇತೃತ್ವದಲ್ಲಿದೆ ಅಂತಂದರೆ ಅದು ಹಣಕಾಸು ಸಚಿವರ ನೇತೃತ್ವದಲ್ಲಿದೆ. ಸೊ ಮುಂದಿನ ಕ್ವಶನ್ ನೋಡಿ, 2011ರ ಜನಗಣತಿಯ ಪ್ರಕಾರ ಈ ಕೆಳಗಿನ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಅತಿ ಕಡಿಮೆ ಶೇಕಡಾವಾರು ಬಡತನವನ್ನು ಹೊಂದಿದೆ ಅಂತಂದರೆ ಕಡಿಮೆ ಬಡತನ ಅಂದರೆ ದಕ್ಷಿಣ ಕನ್ನಡ ಅತಿ ಕಡಿಮೆ ಬಡತನವನ್ನು ಹೊಂದಿದೆ. ಸೊ ಆತ್ಮನಿರ್ಭರ್ ಭಾರತ್ 3.0 ಪ್ಯಾಕೇಜ್ ದಿನಾಂಕ ಯಾವಾಗ ಪ್ರಕಟಿಸಲಾಯಿತು ಅಂದರೆ ನವೆಂಬರ್ 12, 2020. ಸೊ ನಗದು ಮೀಸಲು ಅನುಪಾತ ಸಿ ಆರ್ ಆರ್ ಎಂದರೆ ಆಪ್ಷನ್ ನಂಬರ್ 2 ಸರಿಯಾದಂಥ ಉತ್ತರವಾಗಿದೆ. ವಾಣಿಜ್ಯ ಬ್ಯಾಂಕಿನ ಒಟ್ಟು ಠೇವಣಿಯ ಭಾಗವನ್ನು ಆರ್ ಬಿ ಐನಲ್ಲಿ ಇಡುವುದು. ಸೊ ನೋಡಿ, ಮುದ್ರಾ ಸ್ಟ್ಯಾಂಡ್ಸ್ ಫಾರ್ ಅಂತ ಇದೆ 96. ಆನ್ಸರ್ ಇದಕ್ಕೆ ಮೈಕ್ರೋ ಯೂನಿಟ್ಸ್ ಡೆವಲಪ್ಮೆಂಟ್ ಮತ್ತು ರೀಫೈನಾನ್ಸ್ ಏಜೆನ್ಸಿ ಬ್ಯಾಂಕ್ ಆಗಿದೆ. ಸೊ 97ನೇ ಕ್ವಶನನ್ನು ನೋಡಿ, ಮಾನವ ಅಭಿವೃದ್ಧಿ ಸೂಚ್ಯಂಕವು ಡ್ಯಾಸ್ ಆಯಾಮಗಳ ಒಟ್ಟು ಅಭಿವೃದ್ಧಿಯ ಪ್ರಗತಿಯ ಅಳತೆಯಾಗಿದೆ ಅಂದರೆ ಮೂರು ರೀತಿಯ ಅಭಿವೃದ್ಧಿ ಅಳತೆಯಾಗಿದೆ. ಒಂದನೇದು ಆರೋಗ್ಯ ಆಗುತ್ತದೆ, ಎರಡನೇದು ಬುದ್ಧಿ, ಜನರ ಬುದ್ಧಿಯನ್ನು ಅಳೆತಕ್ಕಂಥದ್ದು, ಮೂರನೇದು ಸ್ಟ್ಯಾಂಡರ್ಡ್ ಲಿವಿಂಗ್ಗೆ ಸಂಬಂಧಪಟ್ಟಿರುತ್ತದೆ. ಸೊ 98ನೇ ಕ್ವಶನ್ ನೋಡಿ, ಪಿ 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 ಎಂದರೆ. ಸೊ 2 ಇದಕ್ಕೆ ಸರಿ, ಇದಕ್ಕೆ 4 ಆನ್ಸರ್ ಒಂದು ಸ್ವಲ್ಪ ಟಫ್ ತಪ್ಪಾಗಿದೆ ಸ್ನೇಹಿತರೆ, ಇದಕ್ಕೆ ಗ್ರೇಸ್ ಬರ್ತಕ್ಕಂಥ ಚಾನ್ಸಸ್ ಇದೆ. ಸೊ ಪಿ 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 ಅಂದರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಪ್ರಾಜೆಕ್ಟ್ ಅಂತ ಹೇಳ್ತೀವಿ. ಇಲ್ಲಿ ಪ್ರಾಜೆಕ್ಟ್ ಅಂತ ಯಾವುದೇ ಒಂದು ಇದರಲ್ಲಿ ಮೆನ್ಷನ್ ಆಗಿಲ್ಲ. ಸೊ ಅದಕ್ಕೆ ಇದಕ್ಕೆ ಗ್ರೇಸ್ ಬರ್ತಕ್ಕಂಥ ಚಾನ್ಸಸ್ ಇದೆ. ನೆಕ್ಸ್ಟ್ ನೋಡಿ, ಕರ್ನಾಟಕದ ಈ ಕೆಳಗಿನ ಸ್ಥಳಗಳನ್ನು ಪರಿಗಣಿಸಿ. ಮೊಣಕಾಲ್ಮೂರು, ಗಂಗಾವತಿ, ಕಾರವಾರ, ಮೈಸೂರು, ಈ ಮೇಲಿನ ಸ್ಥಳಗಳಲ್ಲಿ ಯಾವುದು ಸಾಂಪ್ರದಾಯಿಕ ಸೀರೆಗಳನ್ನು ಉತ್ಪಾದಿಸುವಲ್ಲಿ ಪ್ರಸಿದ್ಧಿಯಾಗಿದೆ ಅಂದರೆ ಇದಕ್ಕೆ 3 ಸರಿಯಾದಂಥ ಉತ್ತರವಾಗಿದೆ ಸ್ನೇಹಿತರೆ. ಯಾವುದಂದರೆ ಮೊಣಕಾಲ್ಮೂರು ಮತ್ತು ಮೈಸೂರು. ಸೊ ನೋಡಿ, ಹೊಂದಿಸಿ ಬರೆಯಿರಿ, ಆದಿಚುಂಚನಗಿರಿ ಇದು ಒಂದು ನವಿಲುಧಾಮವಾಗಿದೆ, ಮಂದಗದ್ದೆ ಗುಡುವಿ ಇದೊಂದು ಪಕ್ಷಿಧಾಮವಾಗಿದೆ, ನಾಗರಹೊಳೆ ಇದೊಂದು ರಾಷ್ಟ್ರೀಯ ಉದ್ಯಾನವನ, ಶ್ರೀಗಂಧದ ಮರ ಇದೊಂದು ಎಲೆ ಉದುರುವ ಕಾಡಾಗಿದೆ. ಸೊ ಪಶ್ಚಿಮ ಬೆಟ್ಟಗಳು ನಿತ್ಯ ಹರಿದ್ವರ್ಣದ ಕಾಡುಗಳಾಗಿದೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ 2 ಸರಿಯಾದಂಥ ಉತ್ತರವಾಗಿದೆ. ಸೊ ಸ್ನೇಹಿತರೆ, ಯಾವೆಲ್ಲ ಒಂದು ಅಭ್ಯರ್ಥಿಗಳು ಪ್ರಥಮ ಬಾರಿಗೆ ನನ್ನ ಈ ಒಂದು ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.